ಭರ್ಜರಿಯಾದಂತಹ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ. ಯಾವ ವಿಚಾರಕ್ಕೆ ತುಂಬಾ ಒಳ್ಳೆ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ? ನಂಬಿಕೆ ಇದೆ, ಅವ್ರು ಒಳ್ಳೆ ಕೆಲಸ ಮಾಡೋ ಅರ್ಹತೆ ಅವರಲ್ಲಿ ಇದೆ ಅಂತ ನಮ್ ನಂಬಿಕೆ ಇದೆ. ಗೆದ್ದ ಮೇಲೆ ಜನರಿಗೆ ಸಿಗುವಂತ ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಅವರು. 100%ಗೆ 100% ಗೆಲ್ಸೋ ಪ್ರಯತ್ನ ಈಗ ಶಕ್ತಿ ಮೀರಿ ಮಾಡ್ತಾರೆ. ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ಬೆಂಗಳೂರು ಕೇಂದ್ರಕ್ಕೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಭರ್ಜರಿಯಾದಂಥ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಜನಸಾಗರವೇ ಸೇರಿರುವಂಥದ್ದು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಮನ್ಸೂರ್ ಅಲಿ ಖಾನ್ ಅವರು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆ ಈಗ ಅಲ್ಲಿ ಜನರ ಮಧ್ಯದಲ್ಲಿ ಜನರ ಜೊತೆಯಲ್ಲಿ ನಿಂತು ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ಜೊತೆಗೆ ಈ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಗ್ ರ್ಯಾಲಿ ಕೂಡ ನಡೀತಾ ಇರುವಂಥದ್ದು. ಕಾಂಗ್ರೆಸ್ನ ಹಲವು ನಾಯಕರು ಇದ್ದಾರೆ, ಅದರ ಜೊತೆಗೆ ಮತದಾರರು ಕೂಡ, ಇಲ್ಲಿನ ಮತದಾರರು ಕೂಡ ನಮ್ಮ ಜೊತೆಲಿದ್ದಾರೆ. ಅವನು ಕೂಡ ಮಾತಾಡಿಸ್ತಾ ಹೋಗೋಣ. ಸರ್, ಇದೆಲ್ಲ ನೋಡಿದಾಗ ಹೇಗನ್ಸುತ್ತೆ ಸರ್? ಭಾಳ ಖುಷಿ ಆಗ್ತಾ ಇದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೆ, ಬೆಂಗಳೂರು ಕೇಂದ್ರಕ್ಕೆ. ಅದರಿಂದ ನಮಗೆ ಭಾಳ ನಂಬಿಕೆ ಇದೆ ಈ ಸತಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಅಂತ. ಸರ್, ಎಲ್ಲ ಕಡೆ ತುಂಬ ಒಳ್ಳೆ ಕ್ಯಾಂಡಿಡೇಟ್ ಅಂತಾರೆ, ಯಾವ ವಿಚಾರಕ್ಕೆ ತುಂಬ ಒಳ್ಳೆ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀರಾ? ವಿದ್ಯಾವಂತರಿದ್ದಾರೆ, ಆಮೇಲೆ ಇವರು ಒಳ್ಳೆ ಕ್ಯಾರೆಕ್ಟರ್ ಇದೆ, ಬ್ಯಾಕ್ಗ್ರೌಂಡ್ ಇದೆ ಅವ್ರ ತಂದೆ ಕಡೆಯಿಂದ ಎಲ್ಲ. ಅದರಿಂದ ನಂಬಿಕೆ ಇದೆ, ಅವ್ರು ಒಳ್ಳೆ ಕೆಲಸ ಮಾಡೋ ಅರ್ಹತೆ ಅವರಲ್ಲಿ ಇದೆ ಅಂತ ನಮ್ ನಂಬಿಕೆ ಇದೆ. ಸೊ ಇಂಥವ್ರ ಕೈಗೆ ಅಧಿಕಾರ ಬಂದಾಗ ಒಳ್ಳೆ ಜನ ಸಮಾಜ ಸೇವೆ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಹೌದು, ವಿದ್ಯಾವಂತರು, ಸ್ವಲ್ಪ ತಿಳಿದಿರೋರು, ಆಮೇಲೆ ರಾಜಕೀಯ ಗೊತ್ತಿರೋರು ಇರೋರ್ಗೆ ಬಹಳ ಲಾಭ ಆಗುತ್ತೆ ಜನಗಳಿಗೆ, ಮತದಾರರು. ಹೌದು, ಸಿಂಪಲ್ ಮ್ಯಾನ್. ಗೆದ್ದ ಮೇಲೆ ಜನರಿಗೆ ಸಿಗುವಂತ ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಅವರು ಸಿಗ್ಬೋದು, ಯಾಕಂದ್ರೆ ಮೊದಲನೇ ಸತಿ ನಿಂತಿದ್ದಾರೆ, ಇನ್ನ ನಾವು ನೋಡಿಲ್ವಲ್ಲ ಅವ್ರಿಗೆ. ಈಗ ನೋಡೋಣ, ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರಂತ ನಂಬಿಕೆ ಇದೆ ನಮ್ಗೆ. ಮಾಡಬೇಕು, ಸೇವೆ ಮಾಡಬೇಕು. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಇಡೀ ಮುಸ್ಲಿಂ ಸಮುದಾಯ ಮನ್ಸೂರ್ ಅಲಿ ಖಾನ್ ಅವರ ಕೈ ಹಿಡಿಯುತ್ತೆ ಅಂತ ಹೇಳ್ತೀರಾ? ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಎಲ್ಲರೂ, ಕಾಂಗ್ರೆಸ್ ಸಮುದಾಯ ಎಲ್ಲ ಅವ್ರ ಜೊತೆಯಲ್ಲಿ ಇದೆ. ಎಷ್ಟೊಂದು ಕಾಂಗ್ರೆಸ್ ಮತದಾರರು ಇದ್ದಾರೆ ಬೆಂಗಳೂರು ಸೆಂಟರ್ ನಲ್ಲಿ. 100%ಗೆ 100% ಗೆಲ್ಸೋ ಪ್ರಯತ್ನ ಈಗ ಶಕ್ತಿ ಮೀರಿ ಮಾಡ್ತೀವಿ.